ಕಾರ್ತಿಕ ಮಾಸದಲ್ಲಿ ನಿಮ್ಮ ಮನೆಯ ಈ ನಾಲ್ಕು ಜಾಗಗಳಲ್ಲಿ ದೀಪಾರಾಧನೆಯನ್ನು ಮಾಡಿದರೆ ಶಿವಕೇಶವರ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿನ ಪ್ರತಿಯೊಂದು ದೋಷಗಳು ದೂರವಾಗುತ್ತೆ. ಯಾರಿಗೆ ಜೀವನದಲ್ಲಿ ವಿಪರೀತವಾದಂತಹ ಸರ್ಪದೋಷಗಳು, ಕಾಳಸರ್ಪದೋಷಗಳಿಂದ ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಏಳಿಗೆ ಅನ್ನೋದಾಗೋದಿಲ್ಲ, ಆ ಕೆಲಸ ಕಾರ್ಯಗಳು ಕೈಗೂಡೋದಿಲ್ಲ ಅಂತವರು ಈ ವಿಧವಾಗಿ ಮನೆಯಲ್ಲಿ ಈ ನಾಲ್ಕು ಪ್ರತ್ಯೇಕವಾದಂತಹ ಜಾಗಗಳಲ್ಲಿ ದೀಪಾರಾಧನೆಯನ್ನು ಮಾಡಿದರೆ ಕಾರ್ತಿಕ ಮಾಸದ ಪುಣ್ಯಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮನೆಯ ಯಾವ ನಾಲ್ಕು ಜಾಗಗಳಲ್ಲಿ ಯಾವ ರೀತಿಯಾಗಿ ದೀಪಾರಾಧನೆ ಮಾಡಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲ ಮಾಸಗಳಿಗಿಂತ ಅತಿ ಪವಿತ್ರವಾದಂತಹ ಮಾಸವೇ ಈ ಒಂದು ಕಾರ್ತಿಕ ಮಾಸವಾಗಿದೆ. ಕಾರ್ತಿಕ ಮಾಸವು ಅಕ್ಟೋಬರ್ 26ನೇ ತಾರೀಕು ಬುಧವಾರದಿಂದ ಆರಂಭವಾಗಿ ನವೆಂಬರ್ 23ರವರೆಗೆ ಕಾರ್ತಿಕ ಮಾಸವಿರುತ್ತೆ. ಕಾರ್ತಿಕ ಮಾಸದ ಅಷ್ಟೂ ದಿನವೂ ದೀಪಾರಾಧನೆಯನ್ನು ಮಾಡಿದರೆ, ಶಿವಕೇಶವರ ಆರಾಧನೆಯನ್ನು ಮಾಡಿದರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈ ಒಂದು ಮಾಸದಲ್ಲಿ ಎಷ್ಟು ಕಾರ್ತಿಕ ಸೋಮವಾರಗಳು ಬರುತ್ತೆ ಅಂತ ನೋಡೋದಾದರೆ, ಮೊದಲನೆಯ ಕಾರ್ತಿಕ ಸೋಮವಾರ ಅಕ್ಟೋಬರ್ 31ನೇ ತಾರೀಕು ಸಪ್ತಮಿ ತಿಥಿಯೊಂದಿಗೆ ಬರುತ್ತೆ. ಎರಡನೆಯ ಕಾರ್ತಿಕ ಸೋಮವಾರ ನವೆಂಬರ್ 7ನೆಯ ತಾರೀಕು ಚತುರ್ದಶಿ ತಿಥಿಯೊಂದಿಗೆ ಬರುತ್ತೆ. ಇನ್ನು ಮೂರನೆಯ ಕಾರ್ತಿಕ ಸೋಮವಾರ ನವೆಂಬರ್ 14ನೆಯ ತಾರೀಕು ಷಷ್ಠಿ ತಿಥಿಯೊಂದಿಗೆ ಬರುತ್ತೆ. ಇನ್ನು ನಾಲ್ಕನೆಯ ಸೋಮವಾರ ನವೆಂಬರ್ 21ನೆಯ ತಾರೀಕು ದ್ವಾದಶಿ ತಿಥಿಯೊಂದಿಗೆ ಬರುತ್ತೆ. ಕಾರ್ತಿಕ ಮಾಸದ ಅಷ್ಟೂ ದಿನ ಅಥವಾ ಸೋಮವಾರಗಳಂದಾದರೂ ಸರಿ ಮನೆಯ ಈ ನಾಲ್ಕು ಪ್ರತ್ಯೇಕವಾದಂತಹ ಜಾಗಗಳಲ್ಲಿ ದೀಪಾರಾಧನೆಯನ್ನು ಮಾಡಿದರೆ, ದೀಪವನ್ನು ಇಟ್ಟು ಆ ದೀಪಗಳನ್ನು ಬೆಳಗಿಸಿದರೆ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂತಹ ಕಾಳಸರ್ಪದೋಷಗಳು ಸರ್ಪದೋಷಗಳು ಕಳೆದು ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಪುಣ್ಯಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಕಾರ್ತಿಕ ಮಾಸದಲ್ಲಿ ಶಿವಕೇಶವರ ಪೂಜೆಯನ್ನು ಮಾಡಿದರೆ ಅದೃಷ್ಟ ಅನ್ನೋದು, ದೈವಬಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಶಿವಕೇಶವರು ಬೇರೆಯಲ್ಲ, ಇಬ್ಬರು ಒಂದೇ ಎಂಬ ಭಾವನೆಯನ್ನು ಈ ಮಾಸದಲ್ಲಿ ಹೇಳಲಾಗುತ್ತೆ. ಈ ಒಂದು ಮಾಸದಲ್ಲಿ ಪವಿತ್ರ ಸ್ನಾನ ಆಗಿರ್ಬೋದು, ವಿಶೇಷವಾಗಿ ದೀಪಾರಾಧನೆಯನ್ನು ಮಾಡೋದಾಗಿರ್ಬೋದು, ಪವಿತ್ರ ಸಸ್ಯಗಳ ಆರಾಧನೆಯನ್ನು ಮಾಡೋದಾಗಿರ್ಬೋದು ಮಾಡಿದರೆ ಅಖಂಡ ದೈವಬಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಜೀವನದಲ್ಲಿನ ಸಂಕಷ್ಟದ ಪ್ರಮಾಣ ಅನ್ನೋದು ಕಡಿಮೆಯಾಗುತ್ತೆ. ಈ ಒಂದು ವಿಶೇಷವಾದ ಕಾರ್ತಿಕ ಮಾಸದಲ್ಲಿ ಅಥವಾ ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂತಹ ಸೋಮವಾರದ ದಿನಗಳಲ್ಲಿ ಮನೆಯ ಈ ನಾಲ್ಕು ಜಾಗದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು. ಮೊದಲನೆಯದಾಗಿ ನಿಮ್ಮ ಮನೆಯ ಬಾಗಿಲಿನ ಹೊಸ್ತಿಲಿನ ಹೊರಭಾಗದಲ್ಲಿ ಎರಡು ದೀಪಗಳನ್ನು ಇಟ್ಟು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು. ಇನ್ನು ಎರಡನೆಯದಾಗಿ ತುಳಸಿ ಗಿಡದ ಮುಂದೆ ದೀಪವನ್ನು ಇಟ್ಟು ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಮೂರನೆಯದಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೇವರ ಚಿತ್ರಪಟ ಅಥವಾ ವಿಗ್ರಹಗಳ ಮುಂದೆ ದೀಪಾರಾಧನೆಯನ್ನು ಮಾಡಬೇಕು. ಈ ಮೂರು ಜಾಗಗಳು ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ. ಆದರೆ ಈ ಮೂರು ಸ್ಥಳಗಳನ್ನು ಹೊರತುಪಡಿಸಿ ಮತ್ತೊಂದು ಜಾಗವಿದೆ, ಮತ್ತೊಂದು ಸ್ಥಳವಿದೆ. ಆ ಒಂದು ಸ್ಥಳ ಯಾವುದು ಅಂತ ನೋಡೋದಾದರೆ ನಿಮ್ಮ ಮನೆಯ ಅಡುಗೆ ಕೋಣೆ. ಹೌದು, ನಿಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ಧಾನ್ಯಗಳು ಇರ್ತಕ್ಕಂತಹ ಜಾಗದಲ್ಲಿ ದೀಪಾರಾಧನೆಯನ್ನು ಮಾಡಬೇಕು. ಅಕ್ಕಿ ಡಬ್ಬ ಇದ್ದರೆ ಅಥವಾ ಧಾನ್ಯಗಳ ಡಬ್ಬ ಅಥವಾ ಮೂಟೆ ಇದ್ದರೆ ಆ ಮೂಟೆ ಅಥವಾ ಡಬ್ಬಕ್ಕೆ ಸಮೀಪವಾಗಿ ಒಂದು ಅಥವಾ ಎರಡು ದೀಪವನ್ನು ಇಟ್ಟು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು. ಹೀಗೆ ಪ್ರತ್ಯೇಕವಾಗಿ ಮನೆಯ ನಾಲ್ಕು ಜಾಗಗಳಲ್ಲಿ ದೀಪಾರಾಧನೆಯನ್ನು ಮಾಡಿದರೆ ಮನೆಯಲ್ಲಿ ಇರತಕ್ಕಂತಹ ಪ್ರತಿಯೊಂದು ನಕಾರಾತ್ಮಕ ದೋಷಗಳು ದೂರವಾಗುತ್ತೆ. ಕಾರ್ತಿಕ ಮಾಸದ ಅಷ್ಟೂ ದಿನವೂ ಕೂಡ ನೀವು ಈ ವಿಧವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಬೋದು. ಕನಿಷ್ಠ ಪಕ್ಷ ಈ ನಾಲ್ಕು ಸೋಮವಾರಗಳು ಅಂತ ಏನಿರುತ್ತೆ, ಆ ನಾಲ್ಕು ಸೋಮವಾರಗಳಂದು ಈ ವಿಧವಾಗಿ ನಾಲ್ಕು ಪ್ರತ್ಯೇಕವಾದಂತಹ ಜಾಗಗಳಲ್ಲಿ ದೀಪಾರಾಧನೆಯನ್ನು ಮಾಡಿದರೆ ಮನೆಯಲ್ಲಿನ ಪ್ರತಿಯೊಂದು ಕಷ್ಟಗಳು ದೂರವಾಗುತ್ತೆ. ಸರ್ಪದೋಷ, ಕಾಳಸರ್ಪದೋಷದ ತೀವ್ರತೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಮನೆಯ ಸದಸ್ಯರು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಆರೋಗ್ಯ ವೃದ್ಧಿಸಿ ಶಿವಕೇಶವರ ಅನುಗ್ರಹದಿಂದ ಕಾರ್ತಿಕ ಮಾಸದ ಪುಣ್ಯಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಈ ಒಂದು ದೀಪಾರಾಧನೆಯನ್ನು ಸಂಜೆ ಸಮಯದಲ್ಲಿ ಮಾಡಿದರೆ ಶುಭ ಫಲಗಳು ಹೆಚ್ಚಾಗಿ ಪ್ರಾಪ್ತಿಯಾಗುತ್ತೆ. ಕಾರ್ತಿಕ ಮಾಸದ ಅಷ್ಟೂ ದಿನವೂ ಕೂಡ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ನೆಲೆಸಬೇಕು ಅನ್ನೋದಾದರೆ ಈ ವಿಧವಾಗಿ ನಾಲ್ಕು ಪ್ರತ್ಯೇಕ ಜಾಗಗಳಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು. ನೋಡಿದ್ರಲ್ಲ, ಕಾರ್ತಿಕ ಮಾಸದ ಈ ಒಂದು ವಿಶೇಷ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.